ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ತೋರಿಸ್ತಾ ಇದ್ದೀನಿ. ಚಳಿಗಾಲದಲ್ಲಿ ನಾನು ಹೇಗೆ ನಂದು ಸ್ಕಿನ್ನ ಕಾಪಾಡ್ಕೋತೀನಿ, ಹೇಗೆ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಇರುತ್ತೆ ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಗೈಸ್, ಇದೊಂದು ಸ್ಕಿನ್ ಕೇರಲ್ಲಿ ನಾನು ಒಂದು ನ್ಯಾಚುರಲ್ ಸ್ಕ್ರಬ್ ಮತ್ತು ಒಂದು ನ್ಯಾಚುರಲ್ ಪ್ಯಾಕ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಮನೆಯಲ್ಲೇ ಸಿಗೋಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು. ಹಾಗೆಯೇ ಕೆಲವ್ರಿಗೆ ಏನಂದರೆ ಮನೆಯಲ್ಲೇ ಸಿಗೋಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಡಿ ಐ ವೈ ಮಾಡ್ಕೊಳ್ಳೋಷ್ಟು ಟೈಮ್ ಇರೋಲ್ಲ. ಅವು ಅಂಥವ್ರಿಗೆ ನಾನು ಅವ್ರು ಕೇಳ್ತಾನೆ ಇರ್ತಾರೆ, ರಮ್ಯ ನಮಗೆ ಅಷ್ಟೊಂದು ಟೈಮ್ ಇರೋಲ್ಲ, ಸೊ ಪ್ಲೀಸ್ ಯಾವುದಾದ್ರು ಕ್ರೀಮ್ ಹೇಳ್ಬಿಡಿ ಅಂತ. ಅದಕ್ಕೋಸ್ಕರ ನಾನು ಯಾವುದ್ಯಾವುದು ಕ್ರೀಮ್ ಯೂಸ್ ಮಾಡಿ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ನ ಮಾಡ್ತೀನಿ, ಹೇಗೆ ನನ್ನ ಸ್ಕಿನ್ನ ಹೆಲ್ದಿಯಾಗಿ ಕಾಪಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನ್ಯಾಚುರಲ್ ಆಗೂ ಕೂಡ ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನೆಲ್ಲ ತೋರಿಸೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಬೇಕು. ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರಲ್ಲ, ಆವಾಗ ನಿಮಗೆ ಗೊತ್ತಾಗಲ್ಲ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ. ಸೊ ಪ್ಲೀಸ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಗೈಸ್, ಯಾರು ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ನೀವು ಕೂಡ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ಯಾಕೆಂದರೆ ಯಾರಿಗೆ ತಾನೇ ತಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ನೋಡ್ಕೊಳ್ಳೋಕೆ ಇಷ್ಟ ಇರಲ್ಲ ಹೇಳಿ, ಅದಕ್ಕೋಸ್ಕರ ಈ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ಗಾಯ್ಸ್, ಒಂದು ಖುಷಿ ವಿಚಾರ ಏನಂದರೆ, ನಾನು ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಸ್ವಲ್ಪ ನಿಂತ್ಕೊಂಡು ಮಾತಾಡಲ್ಲ, ಒಂದು ಕಡೆ ಆ ಕಡೆ ಈ ಕಡೆ ಮಾತಾಡೋದು ಜಾಸ್ತಿ, ಕೈ ಬಾಯಿ ಆಡ್ಸೋದು ಜಾಸ್ತಿ, ಒಂದೊಂದ್ಸರಿ ರಿಪೀಟ್ ಮಾಡಿಬಿಡ್ತೀನಿ ವರ್ಡ್ಸು, ಅದನ್ನೆಲ್ಲ ನೆನೆಸ್ಕೊಂಡು ಅಯ್ಯೋ ಏನೋ ನಾನು ಇಷ್ಟ ಆಗ್ತೀನಾ ನಿಮಗೆಲ್ಲ ಏನೋ ಅಂತ ನಾನು ತುಂಬ ಥಿಂಕ್ ಮಾಡ್ತಿದ್ದೆ. ಬಟ್ ಗಾಯ್ಸ್, ನೀವು ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಹೇಳೋದಕ್ಕೆ ಅಸಾಧ್ಯ. ನನಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ನಾನು ಮಾತೇ ಬರ್ತಿಲ್ಲ. ಲವ್ ಯು, ಲವ್ ಯು, ಲವ್ ಯು ಆಲ್ ಗಾಯ್ಸ್. ನನಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಿರೋದು, ಇಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿರೋದು, ಲೈಕ್ ಬರ್ತಿರೋದು, ಎಲ್ಲ ನಿಮ್ಮಿಂದನೇ, ನಿಮ್ಮ ಸಪೋರ್ಟಿಂದನೇ. ಅದಕ್ಕೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇಲ್ಲಿಂದನೇ ಎಲ್ಲರೂ ನಾವೆಲ್ಲ ಒಂದೇ ಫ್ಯಾಮಿಲಿ ಥರ, ನನ್ನ ಜೊತೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ವಿಡಿಯೋಗೆ, ಹಾಗೆ ಲೈಕ್ ಮಾಡ್ತಿರೋರು, ಕಮೆಂಟ್ ಮಾಡ್ತಿರೋರು, ಸಬ್ಸ್ಕ್ರೈಬ್ ಮಾಡ್ತಿರೋರು, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿರೋರು, ಎಲ್ಲರೂ ಕೂಡ ನನ್ನ ಫ್ಯಾಮಿಲಿ ಥರನೇ, ಎಲ್ಲರೂ ಖುಷಿ ಖುಷಿಯಾಗಿರೋಣ. ಸೊ ಗಾಯ್ಸ್, ಬನ್ನಿ ಇಲ್ಲಿಂದನೇ ಒಂದು ಹಗ್ ಮಾಡಿಬಿಡ್ತೀನಿ ಎಲ್ಲರನ್ನು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಗಾಯ್ಸ್. ಬನ್ನಿ ಇವಾಗ ನಾನು ತೋರಿಸ್ತೀನಿ ಹೇಗೆ ನನ್ನ ಸ್ಕಿನ್ ಕೇರ್ ಮಾಡ್ತೀನಿ ಅಂತ. ಗಾಯ್ಸ್ ಪ್ಲೀಸ್ ಇಗ್ನೋರ್ ದಿಸ್, ನಾನು ನೋಡ್ಬೋದು ನೀವು, ನನ್ನ ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಏನೂ ಇಲ್ಲ, ಹಾಗೆ ಇದೀನಿ, ಲಿಪ್ಸ್ಟಿಕ್ ಕೂಡ ಹಾಕ್ಕೊಂಡಿಲ್ಲ ನೋಡಿ. ನೀವು ಹೇಳಿ ತೋರಿಸಿದ ರೆಮಿಡೀಸ್ನೇ ನಾನು ಫಾಲೋ ಮಾಡ್ತಿದ್ದೀನಿ, ನೀವು ಹೇಳಿದ ರೆಮಿಡೀಸ್ನ. ಕೆಲವರು ಕೆಮ್ಮಣ್ಣು ಹಾಕು ಮತ್ತು ತುಪ್ಪ ಹಾಕು ಅಂತೆಲ್ಲ ಹೇಳಿದ್ವಿ, ಕೆಮ್ಮಣ್ಣು ಬ್ಯಾಂಗ್ಳೂರಲ್ಲಿ ಸಿಗೋದು ಕಷ್ಟ, ಅದಕ್ಕೆ ತುಪ್ಪ ಎಲ್ಲ ಹಾಕ್ತಿದ್ದೀನಿ ನಾನು, ವಾಸಿ ಆಗ್ತಿದೆ ನೋಡಿ, ಫುಲ್ ಒಣಗಿದೆ. ನಾಳೆ ನಾಡಿದ್ರಷ್ಟು ಇದು ಪೂರ್ತಿ ಹೊಟ್ಟೋಗುತ್ತೆ. ಬನ್ನಿ ಗಾಯ್ಸ್, ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಹೇಗಿರುತ್ತೆ ಅಂತ ಇವಾಗ ತೋರಿಸ್ತೀನಿ. ಅದು ನನ್ನ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಕೂಡ ಹೌದು. ಗಾಯ್ಸ್, ನಮ್ಗೆ ಯಾವಾಗ್ಲೂ ಅಷ್ಟೇ, ಎಷ್ಟೇ ಲೇಟ್ ಆಗಿರಲಿ, ಎಷ್ಟು ಟಯರ್ಡ್ ಆಗಿರಲಿ, ಮುಖ ತೊಳೆದೇ ಮಲ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ತುಂಬ ಆಯಿಲ್ ಇರುತ್ತೆ, ಹೊರಗಡೆ ಎಲ್ಲ ಓಡಾಡಿರ್ತೀವಿ, ಡಸ್ಟು ಎಲ್ಲ ಬಂದು ಮುಖದ ಮೇಲೆ ಕೂತ್ಕೊಂಡಿರುತ್ತೆ, ಅದರಿಂದನೇ ಪಿಂಪಲ್ಸು ಮತ್ತು ಬೇರೆ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೋಸ್ಕರ ಮುಖ ತೊಳೆದ್ಬಿಟ್ಟು ಆಮೇಲೆ ಮಲಗಿ. ಗಾಯ್ಸ್, ನಾನು ಇವತ್ತು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದು ಬರೀ ಡ್ರೈ ಸ್ಕಿನ್ಗಾಗಿದ್ರೆ ಹೇಳ್ತೀನಿ ನಾನು, ಇದು ಬರೀ ಡ್ರೈ ಸ್ಕಿನ್ಗೆ ಮಾತ್ರ, ಆಯಿಲಿ ಸ್ಕಿನ್ ಅವರು ಇದನ್ನು ಯೂಸ್ ಮಾಡಿ ಅಂತ. ಎಲ್ಲ ಸ್ಕಿನ್ ಟೈಪ್ಸ್ಗೂ ಆಗಿದ್ರೆ ಅದು, ಡ್ರೈ ಆಗಿರಲಿ, ನಾರ್ಮಲ್ ಕಾಂಬಿನೇಷನ್ ಆಯಿಲಿ ಸ್ಕಿನ್ ಯಾರು ಬೇಕಾದ್ರೂ ಯೂಸ್ ಮಾಡೋದಾಗಿದ್ರೆ ಅದನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ಫಸ್ಟ್ ನಾನು ಮುಖ ತೊಳಿತಾ ಇದ್ದೀನಿ. ಮುಖ ತೊಳೆಯೋದಕ್ಕೆ ನಾನು ವಾವ್ ಆಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಸೊ ಬನ್ನಿ ಮುಖ ತೊಳೆಯೋಣ. ಆಯಿಲಿ ಸ್ಕಿನ್ ಆಗಿದ್ದರೆ ನೀವು ಇಲ್ಲಿ ಖಾದಿ ಹರ್ಬಲ್ ಫೇಷಿಯಲ್ ಕ್ಲೆನ್ಸರ್ ವಿತ್ ಟೀ ಟ್ರೀ ಆ್ಯಂಡ್ ಲೆಮನ್ ಬರುತ್ತೆ. ಖಾದಿ ಪ್ರಾಡಕ್ಟ್ಸ್ ಎಲ್ಲ, ಹರ್ಬಲ್ ಪ್ರಾಡಕ್ಟ್ಸು, ಯಾವುದೇ ಪ್ಯಾರಾಬೀನ್ಸ್ ಆ ಥರದ್ದೆಲ್ಲ ಏನೂ ಇರಲ್ಲ, ಅವ್ರದ್ದು ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಅವ್ರದ್ದು. ಟೀ ಟ್ರೀ ಮತ್ತು ಲೆಮನ್ನು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು, ಯಾಕೆಂದರೆ ಆಯಿಲಿ ಸ್ಕಿನ್ ಅವ್ರಿಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಪ್ರಾಡಕ್ಟ್ಸ್ದು ಲಿಂಕು ಮತ್ತು ಪ್ರೈಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನಾನು ಇವಾಗ ಏನು ಹೇಳಲ್ಲ, ಜಸ್ಟ್ ಯಾವ್ದ್ಯಾವ ಪ್ರಾಡಕ್ಟ್ಸ್ ಅಂತ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ಇದನ್ನು ಯೂಸ್ ಮಾಡ್ಬೋದು, ಖಾದಿ ಹರ್ಬಲ್ ಫೇಷಿಯಲ್ ಕ್ಲೆನ್ಸರ್, ಟೀ ಟ್ರೀ ಮತ್ತು ಲೆಮನ್ ಇದೆ. ಸೊ ನಿಮ್ಮ ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಅದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಗೈಸ್, ನಾವು ಮುಖ ತೊಳೆದಾದ್ಮೇಲೆ ಸ್ಕ್ರಬ್ ಮಾಡಬೇಕು. ವಾರದಲ್ಲಿ ಎರಡು ಸರಿ ಮಿಸ್ ಮಾಡಿದೆ ಸ್ಕ್ರಬ್ ಮಾಡಿ.
ಯಾಕೆಂದ್ರೆ ನಮ್ದು ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಮತ್ತೆ ಡೆಡ್ ಸ್ಕಿನ್ಸ್ ಏನಿದೆ ಅದೆಲ್ಲ ಹೋಗ್ಬೇಕು ಅಂದ್ರೆ ಸ್ಕ್ರಬ್ ಕಂಪಲ್ಸರಿ ಮಾಡಲೇಬೇಕು. ನಾನಿವತ್ತು ಬಯೋ ಆಕ್ಟಿವ್ ಡಿಟರ್ನ್ ಎಕ್ಸ್ಪೊಲಿಯೇಟಿಂಗ್ ಸ್ಕ್ರಬ್ ಯೂಸ್ ಮಾಡ್ತಿದ್ದೀನಿ ಫಾರ್ ಸ್ಕಿನ್ ಬ್ರೈಟ್ನಿಂಗ್ ಅಂಡ್ ಟ್ಯಾನ್ ರಿಮೂವಲ್. ನಿಮ್ಗೆ ಟ್ಯಾನ್ ಆಗಿದ್ರೆ ಮತ್ತೆ ಯಾರಾದ್ರೂ ಸ್ವಲ್ಪ ಕಪ್ಪುಗಿದ್ರೆ ಅವ್ರಿಗೂ ಕೂಡ ಫೇರ್ ಆಗೋದಕ್ಕೆ, ಸ್ಕಿನ್ ಲೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಇದು ಎಲ್ಲ ಸ್ಕಿನ್ ಟೈಪ್ಸ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಕೋಕೋನಟ್, ಅಲೋವೆರಾ ಮತ್ತು ರಾಸ್ಬೆರಿ ಇದೆ. ಸೊ ಎಲ್ಲ ಸ್ಕಿನ್ ಟೈಪ್ಸ್ ಅವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಗೈಸ್, ನಾನು ಯಾವಾಗಲೂ ಸ್ವಲ್ಪ ನ್ಯಾಚುರಲ್ ಅಂಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ಕೆಮಿಕಲ್ಸ್ ಇರೋದು ಯೂಸ್ ಮಾಡೋದು ಕಮ್ಮಿನೇ ಮಾಡ್ತೀನಿ, ಏನಾದರೂ ಯೂಸ್ ಮಾಡ್ತೀನಿ, ಬಟ್ ಜಾಸ್ತಿ ನಾನು ಆರ್ಗ್ಯಾನಿಕ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರು ಈ ಸ್ಕ್ರಬ್ ಏನಿದೆ ಅದು ಈ ರೀತಿಯಾಗಿದೆ. ವಾರದಲ್ಲಿ ಎರಡು ಸರಿ ಮಿಸ್ ಮಾಡದೆ ರಾತ್ರಿ ಹೊತ್ತು ಸ್ಕ್ರಬ್ ಮಾಡಿ, ಅವಾಗ ನಮ್ಮ ಸ್ಕಿನ್ನ ನಾವು ಮೇಂಟೈನ್ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಇವಾಗ ಚಳಿಗಾಲ ಇರೋದ್ರಿಂದ ನಮ್ಮ ಸ್ಕಿನ್ನು ಸ್ವಲ್ಪ ಡೆಡ್ ಸ್ಕಿನ್ಸ್ ಎಲ್ಲ ಸೆಲ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಹೋಗಬೇಕು ಅಂದರೆ ನಾವು ಸ್ಕ್ರಬ್ ಮಾಡಲೇಬೇಕು ಚಳಿಗಾಲದಲ್ಲಂತೂ. ಸ್ಕ್ರಬ್ ಯಾವಾಗಲೂ ನೀವು ಗೈಸ್ ಈ ರೀತಿಯಾಗಿ ಮಾಡಬೇಕು. ಸರ್ಕ್ಯುಲರ್ ಮೋಷನ್ ಅಲ್ಲೇ ಸ್ಕ್ರಬ್ ಮಾಡಬೇಕು. ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಗ್ಲೋ ಬಂದಿದೆ ನೋಡಿ. ಸ್ಕ್ರಬ್ ಮಾಡೋದ್ರಿಂದ ನಮ್ದು ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನಿದೆ ಅದೆಲ್ಲ ಹೋಗುತ್ತೆ ಮೂಗ್ ಮೇಲೆ, ಇಲ್ಲಿ ಇಲ್ಲೆಲ್ಲ ನೋಡಿ ಇಲ್ಲೇ ಎಷ್ಟು ಗ್ಲೋ ಬಂದಿರೋದು ನಿಮ್ಗೆ ಗೊತ್ತಾಗ್ತಿದೆ. ನ್ಯಾಚು ಯಾವಾಗ್ಲೂ ಅಷ್ಟೇ ತಗೊಂಡ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸೇ ತಗೊಳ್ಳಿ. ಯಾಕೆಂದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಬಟ್ ತುಂಬಾ ದಿನ ಬಾಳಿಕೆ ಬರುತ್ತೆ, ಒಂದೊಂದು 1 ಇಯರ್ ಬರುತ್ತೆ, 6 ಮಂತ್ಸ್ ಬರುತ್ತೆ. ಸೊ ಅದಕ್ಕೆ ಆದಷ್ಟು ನ್ಯಾಚುರಲ್ ಮತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತಗೊಳೋದಕ್ಕೆ ಟ್ರೈ ಮಾಡಿ. ಗೈಸ್, ಕೆಲವೊಬ್ರು ನಾನು ಆಯಿಲಿ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ಕೇರ್ ಪ್ರಾಡಕ್ಟ್ ಮಾಡಿದಾಗ ಸ್ಕಿನ್ಗೆ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ. ಖಂಡಿತವಾಗ್ಲೂ ಎಷ್ಟೊಂದು ಥರ ಪ್ರಾಡಕ್ಟ್ಸ್ ಇದೆ, ಎಲ್ಲನ್ನ ಒಟ್ಟೆ ಟೈಮ್ ಯೂಸ್ ಮಾಡಬೇಕು ಅಂತ ಹೇಳ್ತಿಲ್ಲ. ವಾರದಲ್ಲಿ ಒಂದು ಸರಿ ಯೂಸ್ ಮಾಡೋದು, ಇವಾಗ ಸ್ಕ್ರಬ್ನ ದಿನ ಯೂಸ್ ಮಾಡೋಕ್ಕಾಗಲ್ಲ, ವಾರದಲ್ಲಿ 2 ಸರಿ ಯೂಸ್ ಮಾಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತಿರೋದು. ಅವಾಗ ನಿಮ್ದು ಸ್ಕಿನ್ನು ಹೆಲ್ದಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಾರದಲ್ಲಿ 2 ಸರಿ ಸ್ಕ್ರಬ್ ಮಾಡಿ, ದಿನ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ದಿನ ಯೂಸ್ ಮಾಡಲೇಬೇಕು. ವಾರದಲ್ಲಿ 1 ಸರಿ 2 ಸರಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ನಾನು ಮೆನ್ಷನ್ ಮಾಡ್ತೀನಿ, ಇದನ್ನು 1 ಸರಿ ಯೂಸ್ ಮಾಡಿ 2 ಸರಿ ಯೂಸ್ ಮಾಡಿ ಅಂತ. ಸೊ ಗೈಸ್, ಇದು ಒಂದು ನಾನು ಸ್ಕ್ರಬ್ ಆಯಿತು. ಕೆಲವ್ರಿಗೆ ಏನಾದರೂ ಈ ಸ್ಕ್ರಬ್ ಇಷ್ಟ ಆಗಿಲ್ಲ ಅಂತಂದರೆ ಒಂದು ನ್ಯಾಚುರಲ್ ಸ್ಕ್ರಬ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದನ್ನು ಹೇಗೆ ಮಾಡೋದು ಅಂತ ನೀವು ಹೋಗಿ ನೋಡ್ಕೊಂಬನ್ನಿ. ಅದು ಮನೆಯಲ್ಲೇ ಸಿಗೋಂಥ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡೋಂಥ ಸ್ಕ್ರಬ್. ಗೈಸ್, ವಾರದಲ್ಲಿ 1 ಸರಿ ಬೇಕಾದರೆ ನೀವು ಫೇಸ್ ಪ್ಯಾಕ್ ಆ ಥರದ್ದು ಏನಾದರೂ ಯೂಸ್ ಮಾಡ್ಬೋದು. ಫೇಸ್ ಪ್ಯಾಕ್ ಆ ಥರದ್ದೆಲ್ಲ ಯೂಸ್ ಮಾಡೋದಿದ್ರೆ ನಿಮ್ಮ ಸ್ಕಿನ್ ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಾರದಲ್ಲಿ ಬೇಕಾದರೆ ಫೇಸ್ ಪ್ಯಾಕ್ 1 ಸರಿ ಯೂಸ್ ಮಾಡಿ. ನಾನು ಮೊನ್ನೆ ಶೀಟ್ ಮಾಸ್ಕ್ ಯೂಸ್ ಮಾಡಿದ್ದೆ, ಅದಕ್ಕೆ ಇವತ್ತು ನಾನು ಮಾಸ್ಕ್ ಹಾಕಿ ತೋರಿಸ್ತಾ ಇಲ್ಲ. ಬಟ್ ವಾರದಲ್ಲಿ 1 ಸರಿ ಯೂಸ್ ಮಾಡ್ತೀನಿ ಅಂದರೆ ನಾನು ಚಾರ್ಕೋಲ್ ಪೌಡರ್ ಬರುತ್ತೆ ಈ ರೀತಿಯಾಗಿ, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನು ಸ್ಕಿನ್ನು ಮತ್ತು ಹೇರ್ಗೆ ಎರಡಕ್ಕೂ ಯೂಸ್ ಮಾಡ್ಬೋದು ಚಾರ್ಕೋಲ್ ಪೌಡರ್ಗಳನ್ನ. ನಾನು ಇನ್ನೊಂದು ಫೇಸ್ ಪ್ಯಾಕ್ ಮನೇಲೇ ಹೇಗೆ ಇನ್ನೊಂದು ಫೇಸ್ ಪ್ಯಾಕ್ ತಯಾರಿಸ್ಕೋಬೋದು ಅಂತ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಗೈಸ್, ಪ್ಯಾಕ್ ಮಾಡೋದು ಎಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ, ಸಿಂಪಲ್ ಆಗಿತ್ತಲ್ವಾ ಪ್ಯಾಕು. ಅದನ್ನು ಓವರ್ ನೈಟ್ ಹಾಗೆ ಬಿಡಿ, ಅದು ಓವರ್ ನೈಟ್ ಹಾಗೆ ಬಿಟ್ಟರೆ ಅದು ನಿಮಗೆ ಸ್ಕಿನ್ ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಾರದಲ್ಲಿ 1 ಸರಿ ಬೇಕಾದರೆ ನೀವು ಫೇಸ್ ಪ್ಯಾಕ್ನ ಯೂಸ್ ಮಾಡ್ಬೋದು. ಗೈಸ್,
ಮುಖ ತೊಳೆದಾದ್ಮೇಲೆ ಟೋನರ್ ಹಚ್ಚಲೇಬೇಕು. ನೀವು ರೋಸ್ ವಾಟರ್ ಆದರೂ ಯೂಸ್ ಮಾಡ್ಬೋದು, ಟೋನರ್ ಆದರೂ ಯೂಸ್ ಮಾಡ್ಬೋದು. ನಾನಿವತ್ತು ಗ್ರೀನ್ ಬೆರಿ ಆರ್ಗ್ಯಾನಿಕ್ಸ್ ಕುಕುಂಬರ್ ಟೋನರ್ ಯೂಸ್ ಮಾಡ್ತಿದ್ದೀನಿ. ಒಂದೊಂದ್ಸರಿ ರೋಸ್ ವಾಟರ್ ಕಾಮ ಆಯುರ್ವೇದ ರೋಸ್ ವಾಟರ್ ಕೂಡ ಯೂಸ್ ಮಾಡ್ತೀನಿ. ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಬೇಕು. ಸ್ಪ್ರೇ ಮಾಡಾದ್ಮೇಲೆ ನೋಡಿ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಕಾಟನ್ ತೊಗೊಂಡು ಹಿಂಗೆ ತೆಗ್ದುಬಿಡ್ತಾರೆ. ತೆಗಿಯೋಕೆ ಹೋಗಬೇಡಿ. ಟೋನರ್ದು ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡಿದಷ್ಟು ಒಳ್ಳೆಯದು. ಪೋರ್ಸ್ ಎಲ್ಲ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ಲ ಗೈಸ್, ನಾನಿವಾಗ ಟೋನರ್ ಹಚ್ಕೊಂಡಾಯಿತು. ಟೋನರ್ ಹಚ್ಕೊಂಡಾದ್ಮೇಲೆ ಒಂದು 20 seconds ಹಾಗೆ ಬಿಡಿ, ಅದು ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಅದಕ್ಕೆ ಟೋನರ್ ಅಂತೂ ಎವ್ರಿ ಡೇ ಯೂಸ್ ಮಾಡಲೇಬೇಕು. ಯಾಕೆಂದರೆ ಟೋನರ್ ಯೂಸ್ ಮಾಡಿದ್ರೆ ನಮ್ಮದು ಪೋರ್ಸ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗೈಸ್, ನೆಕ್ಸ್ಟು ಲಿಪ್ ಬಾಮ್ ಯೂಸ್ ಮಾಡಬೇಕು. ನಾನು ಆರ್ಗ್ಯಾನಿಕ್ ಹಾರ್ವೆಸ್ಟ್ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತು ಚಳಿಗಾಲದಲ್ಲಿ ಲಿಪ್ಸ್ ಎಲ್ಲ ಎಷ್ಟು ಡ್ರೈ ಆಗುತ್ತೆ ಅಂತ. ಸೊ ಲಿಪ್ ಬಾಮ್ ಯೂಸ್ ಮಾಡಲೇಬೇಕು. ಇದೆಲ್ಲ ಪ್ರತಿದಿನ ನೀವು ಯೂಸ್ ಮಾಡಲೇಬೇಕು. ಲಿಪ್ ಬಾಮು ಟೋನರು ಎಲ್ಲ ಪ್ರತಿದಿನ ಯೂಸ್ ಮಾಡಿ. ಗೈಸ್, ನಾವು ನೆಕ್ಸ್ಟು ಟೋನರ್ ಹಚ್ಕೊಂಡಾದ್ಮೇಲೆ ಯಾವುದಾದ್ರೂ ಸೆರಮ್ ಯೂಸ್ ಮಾಡ್ತಿದ್ರೆ ನೀವು ಸೆರಮ್ ಯೂಸ್ ಮಾಡಿ. ಕೆಲವರು ಸೆರಮ್ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಾನು VLCC ವೀಟಾ ಲಿಫ್ಟ್ ಸೆರಮ್ ಯೂಸ್ ಮಾಡ್ತಿದ್ದೀನಿ. ಇದು ಎಲ್ಲ ಸ್ಕಿನ್ ಟೈಪ್ಸ್ಗೆ ಸೂಟ್ ಆಗುತ್ತೆ. ಅದನ್ನು ಕೂಡ ಅಷ್ಟೇ, ನಾನು ಟೋನರ್ ಏನು ತೋರಿಸ್ದೆ ಟೋನರು ಕೂಡ ಎಲ್ಲ ಸ್ಕಿನ್ ಟೈಪ್ಸ್ಗೆ ಸೂಟ್ ಆಗುತ್ತೆ. ಅದೇನು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಅಂತಿಲ್ಲ, ಇದನ್ನು ಕೂಡ ಅಷ್ಟೇ ಎಲ್ಲ ಸ್ಕಿನ್ ಟೈಪ್ಸ್ಗೆ ಸೂಟ್ ಆಗುತ್ತೆ. ಸೆರಮ್ ಯೂಸ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ತುಂಬ ಡ್ರೈ ಆಗಿದೆ, ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ವಿಂಟರಲ್ಲಂತೂ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ತೊಗೊಂಡು ಸ್ವಲ್ಪ ಸೆರಮ್ ಯಾವಾಗಲೂ ನೀವು ಹಿಂಗೆ ತೊಗೊಂಡು ನೋಡಿ, ಈ ರೀತಿಯಾಗಿ ಹಚ್ಚಬೇಕು ಸೆರಮು. ಯಾವುದೇ ಕಾರಣಕ್ಕೂ ನೀವು ಇದು ಪ್ರೆಸ್ ಹಿಂಗೆ ರಬ್ ಮಾಡೋಕ್ಕೆ ಹೋಗಬೇಡಿ ಸೆರಮ್ಗಳನ್ನ. ಈ ಸ್ಟೆಪ್ ಬೇಕಾದರೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದೇನು ಅಷ್ಟೊಂದು ಸುಡಲ್ಲ. ಕೆಲವರಿಗೆ ಸೆರಮ್ ಯೂಸ್ ಮಾಡೋದಕ್ಕೆ ಇಷ್ಟ ಇರುತ್ತೆ, ಯಾಕೆಂದರೆ ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ ಅಂತ. ನೈಟ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಇಡೀ ರಾತ್ರಿ ನೀವು ಯೂಸ್ ಮಾಡಿರ್ತೀರಲ್ವ, ಸೊ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಹಾಗೆಯೇ ನಿಮ್ಮದು ಏನಾದರೂ ಸ್ವಲ್ಪ ಡಾರ್ಕ್ ಸ್ಕಿನ್ ಇದ್ದರೆ ಅದನ್ನು ಸ್ವಲ್ಪ ಲೈಟ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಾನು ಇವತ್ತು ಬಯೋ ಆ್ಯಕ್ಟಿವ್ ಇಂಟೆನ್ಸ್ ನೈಟ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಫಸ್ಟ್ ಬಯೋಟಿಕ್ ಯೂಸ್ ಮಾಡ್ತಿದ್ದೆ, ಇವಾಗ ಇದನ್ನು ಯೂಸ್ ಮಾಡ್ತಿದ್ದೀನಿ, ಬಯೋ ಆ್ಯಕ್ಟಿವ್ ಇಂಟೆನ್ಸ್ ನೈಟ್ ಕ್ರೀಮ್. ಸೆರಮ್ ಹಚ್ಚಿ ಬಂದು 10-20 seconds ಆದಮೇಲೆ ನಿಮ್ಮ ನೈಟ್ ಕ್ರೀಮ್ ಹಚ್ಚಿ. ನೋಡಿ, ನಾನು ಇವಾಗ ನೈಟ್ ಕ್ರೀಮ್ ಹಚ್ಚಾಯಿತು. ಓವರ್ ನೈಟ್ ಹೀಗೆ ಬಿಡಿ ಈ ಕ್ರೀಮ್ನ. ನೆಕ್ಸ್ಟ್ ಅಂಡರ್ ಐ ಕ್ರೀಮ್. ಅಂಡರ್ ಐ ಕ್ರೀಮ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಇಲ್ಲೇನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ ಮತ್ತು ಪಫಿನೆಸ್ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಅಂಡರ್ ಐ ಕ್ರೀಮ್ ಹೆಲ್ಪ್ ಮಾಡುತ್ತೆ. ನಾನು ಸೆಂಟ್ ಬೊಟಾನಿಕಾ ಅಂಡರ್ ಐ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದು ಇಷ್ಟು ಬರುತ್ತೆ ಪ್ರಾಡಕ್ಟು. ನೀವು ಒಂದು ಸರಿ ತೊಗೊಂಡ್ರೆ ನಿಮ್ಗೆ ಇಲ್ಲ ಅಂದರೂ 1 year ಗ್ಯಾರಂಟಿ ಬರುತ್ತೆ ಇದು ಅಂಡರ್ ಐ ಕ್ರೀಮು. ಬಟ್ ತುಂಬ ಚೆನ್ನಾಗಿ ನಿಮ್ಗೆ ನೋಡಿ, ನನ್ನ ಸ್ವಲ್ಪನೂ ಡಾರ್ಕ್ ಸ್ಪಾಟ್ಸ್ ಏನಿದೆ ಅಂಡರ್ ಐ ಕೆಳಗಡೆ ಅದು ಒಂದು ಸ್ವಲ್ಪನೂ ಇಲ್ಲ, ಎಲ್ಲ ಕಡಿಮೆ ಮಾಡಿದೆ. ಫಸ್ಟು ಬೇರೆ ಬೇರೆ ಯೂಸ್ ಮಾಡ್ತಿದ್ದೆ ನಾನು, ನಂಗೆ ಅದೇನು ಅಷ್ಟೊಂದು ನನಗೆ ಎಫೆಕ್ಟಿವ್ ಅನಿಸ್ಲಿಲ್ಲ. ಬಟ್ ಸೆಂಟ್ ಬೊಟಾನಿಕ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಗಾಯ್ಸ್, ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಲೈಕ್ ಮಾಡಿ, ಯಾಕೆಂದರೆ ನೀವೇ ರಿಕ್ವೆಸ್ಟ್ ಮಾಡಿದಂಥ ವಿಡಿಯೋ. ತುಂಬ ದಿನದಿಂದ ಕೇಳ್ತಾ ಇದ್ರಿ, ರಮ್ಯಾ ಬರೀ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೋರಿಸ್ಬಿಟ್ಟಿದ್ದೀರಾ, ಬಟ್ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ. ಸೊ ಅದಕ್ಕೆ ಇವತ್ತು ನಾನು ತೋರಿಸಿದ್ದೀನಿ ಆ ಪ್ರಾಡಕ್ಟ್ಸ್ನೆಲ್ಲ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ. ಸೊ ಗೈಸ್, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ನಾನು ಇವಾಗ ಹೋಗಿ ಮಲ್ಕೊತೀನಿ. ಗುಡ್ ನೈಟ್.